ಸಾರ್ವಜನಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸಿಂಡಿಕೇಟ್ ಬ್ಯಾಂಕಿಗೆ 92ನೇ ಸ್ಥಾಪನಾ ದಿನಾಚರಣೆಯ ಸಂಭ್ರಮ. ಈ ಪ್ರಯುಕ್ತ ಕಸ್ತೂರ್ಬಾ ಆಸ್ಪತ್ರೆಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿತ್ತು. ಈ ಕುರಿತಾದಂತಹ ಒಂದು ವರದಿ ಇಲ್ಲಿದೆ. ಸಾರ್ವಜನಿಕ ಹಣಕಾಸು ಸಂಸ್ಥೆಯಾದ ಸಿಂಡಿಕೇಟ್ ಬ್ಯಾಂಕ್ಗೆ 92ನೇ ಸ್ಥಾಪನಾ ದಿನಾಚರಣೆಯ ಸಂಭ್ರಮ. ದೇಶದಲ್ಲಿ 4,000ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿ 5,00,000 ಕೋಟಿ ವ್ಯವಹಾರವನ್ನು ನಡೆಸುತ್ತಿರುವ ಸಿಂಡಿಕೇಟ್ ಬ್ಯಾಂಕ್ 35,000 ಸಿಬ್ಬಂದಿಗಳನ್ನು ಹೊಂದಿದೆ. 2.5 ಕೋಟಿ ಬೃಹತ್ ಸಂಖ್ಯೆಯ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಕೇವಲ ಹಣಕಾಸಿನ ವ್ಯವಹಾರವನ್ನು ಮಾತ್ರ ಮಾಡದೆ ಸಾರ್ವಜನಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಸಿಂಡಿಕೇಟ್ ಬ್ಯಾಂಕ್ ತನ್ನನ್ನ ತೊಡಗಿಸಿಕೊಂಡಿದೆ. ಈ ದಿಸೆಯಲ್ಲಿ ಪ್ರತಿ ವರ್ಷ ಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದೆ. ಕಸ್ತೂರ್ಬಾ ಆಸ್ಪತ್ರೆಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಮಾನವನ ಜೀವ ಉಳಿಸುವ ಮಹತ್ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಈ ದಿನ ಸಿಂಡಿಕೇಟ್ ಬ್ಯಾಂಕಿನ 92ನೇ ಸ್ಥಾಪನೆಯ ದಿನಾಚರಣೆಯ ಅಂಗವಾಗಿ ನಾವು ನಮ್ಮ ಮಣಿಪಾಲದಲ್ಲಿರುವ ಗೋಲ್ಡನ್ ಜುಬ್ಲಿ ಹಾಲಿನಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ಬ್ಯಾಂಕ್ ಸ್ಥಾಪನೆಯಾಗಿ 92 ವರ್ಷಗಳು ಕಳೆದಿದೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸ್ಥಾಪನೆಯಾದಂತಹ ಈ ಬ್ಯಾಂಕ್ ಈ ದಿನ ದೇಶಾದ್ಯಂತ ಸುಮಾರು 4,000 ಶಾಖೆಗಳನ್ನೊಳಗೂಡಿ 5,00,000 ಕೋಟಿವರೆಗಿನ ವ್ಯವಹಾರವನ್ನು ನಡೆಸ್ತಾ ಇದೆ. ನಮ್ಮ ಈ ಸಂಸ್ಥೆಯ ಸ್ಥಾಪನೆಯನ್ನು ಉಡುಪಿಯ ಪ್ರಮುಖ ವ್ಯಕ್ತಿಯಾದ ಡಾಕ್ಟರ್ TMA ಪೈ ಅವರ ಅಣ್ಣ ಉಪೇಂದ್ರ ಪೈ ಮತ್ತು ವಾಮನ್ ಕುಡುವ ಅವರು ಸೇರಿ ಕೇವಲ ಒಂದು 8,000 ರೂಪಾಯಿಗಳ ಬಂಡವಾಳದಿಂದ ಪ್ರಾರಂಭ ಮಾಡಿದ ಈ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೆದು ಸರಿಸುಮಾರು 5,00,000 ಕೋಟಿವರೆಗಿನ ವ್ಯವಹಾರವನ್ನು ನಡೆಸ್ತಾ ಇದೆ. 35,000 ಸಿಬ್ಬಂದಿಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ 2.5 ಕೋಟಿಗೂ ಮಿಕ್ಕಿದ ಗ್ರಾಹಕರನ್ನು ಈ ಸಂಸ್ಥೆ ಹೊಂದಿದೆ. ಮಣಿಪಾಲದ ನಿರ್ಮಾಪಕ TMA ಪೈ ಅವರ ಸಹೋದರ ಉಪೇಂದ್ರ ಪೈ ಹಾಗೂ ವಾಮನ ಕುಡುವ 8,000 ಬಂಡವಾಳದೊಂದಿಗೆ ಪ್ರಾರಂಭಿಸಿದ ಈ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೆದು 5,00,000 ಕೋಟಿಗೂ ಹೆಚ್ಚು ವ್ಯವಹಾರವನ್ನು ನಡೆಸುತ್ತಿದೆ. ಸಂಸ್ಥೆಯ ಸಿಬ್ಬಂದಿಗಳು ಹೆಚ್ಚಿನ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಳೆದ ಬಾರಿಯ ರಕ್ತದಾನ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಸಂಗ್ರಹಿಸಿದ್ದಾರೆ. ಈ ಬಾರಿಯೂ ಬ್ಯಾಂಕ್ನ ಉದ್ಯೋಗಿಗಳು ಗ್ರಾಹಕರು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ರಕ್ತವನ್ನು ಸಂಗ್ರಹಿಸಿ ಜೀವ ಉಳಿಸುವ ಇರಾದೆ ಸಿಂಡಿಕೇಟ್ ಬ್ಯಾಂಕ್ನದು. ಸಂಸ್ಥಾಪನೆಯ ಈ ಶುಭ ಅವಸರದಲ್ಲಿ ಪ್ರತಿ ವರ್ಷವೂ ಕೂಡ ನಡೆಸುವಂತೆ ಈ ವರ್ಷವೂ ಕೂಡ ನಾವು KMC ಹಾಸ್ಪಿಟಲ್ನ ಸಹಯೋಗದೊಂದಿಗೆ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಕಳೆದ ಬಾರಿಯ ನಮ್ಮ ಶಿಬಿರದಲ್ಲಿ ಸುಮಾರು 105 ಯೂನಿಟ್ಗಳಷ್ಟು ರಕ್ತ ಸೇರ್ಪಡೆಯಾಗಿತ್ತು. ಅದೇ ರೀತಿ ಈ ವರ್ಷವೂ ಕೂಡ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ರಕ್ತದ ಯೂನಿಟ್ಗಳನ್ನು ಸಂಗ್ರಹಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳಷ್ಟೇ ಅಲ್ಲದೆ ಮಣಿಪಾಲ ಮತ್ತು ಉಡುಪಿ ಆಸುಪಾಸಿನ ಗ್ರಾಹಕರು ಕೂಡ ಭಾಗವಹಿಸಲಿದ್ದಾರೆ ಮತ್ತು ಯಾರಿಗೂ ಇಷ್ಟ ಇದ್ದಲ್ಲಿ ಯಾವುದೇ ನಮ್ಮ ನಾಗರಿಕರು ಕೂಡ ಬಂದು ಇಲ್ಲಿ ರಕ್ತದಾನವನ್ನು ಮಾಡಬಹುದು ಅಂತೇಳಿ ತಿಳಿಯಬಯಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸುತ್ತೇವೆ. ಸಾರ್ವಜನಿಕ ರಂಗದ ಹಣಕಾಸು ಸಂಸ್ಥೆ ಇಂತಹ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಇತರರಿಗೆ ಮಾದರಿಯಾಗಿದೆ. ತನ್ನ ಧ್ಯೇಯವಾಕ್ಯದಂತೆ ವಿಶ್ವಾಸಾರ್ಹ ಮತ್ತು ಸ್ನೇಹಪರ ವ್ಯವಹಾರವನ್ನು ನಡೆಸಿ ಕೋಟ್ಯಾಂತರ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.